प्रचार सभ्य केंद्र बिंदु बड़वर रैतर शोषित जनांगद ध्वनि कर्नाटक आस्ति कर्नाटक रत्न नम मुख्यमंत्री नम सिद्दरामय्य मेले हसी सन्मान्य सिद्दरामय्य साहेब्रे कर्नाटक राज्यदल्लि सिद्दरामय्य साहेब्र नायकत्वदल्लि केपीसीसी अध्यक्षरु दिट्ट नेर नुडि कनकपुर बंडे नम्म नायकरु आगिरतक्कंत सन्मान्य डीके शिवकुमार साहेब्रे वेदिके मेले हसिरागिरतक्कंत सन्मान्य सिद्दरामय्य साहेब्रे डीके शिवकुमार साहेब्रे सचिव संपुटद ಎಲ್ಲ ನನ್ನ ಹಿರಿಯ ನಾಯಕರು ಸಚಿವರು ಮತ್ತು ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರು ಮುಖಂಡರು ಶಿಗ್ಗಾಂ ಕ್ಷೇತ್ರದ ಮತದಾರ ಪ್ರಭುಗಳೇ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಧ್ಯಮದ ಮಿತ್ರರೇ ನಮ್ಮ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಅವರೇ ಈ ಚುನಾವಣೆ ಶಿಗ್ಗಾಂ ಕ್ಷೇತ್ರದ ಸ್ವಾಭಿಮಾನದ ಚುನಾವಣೆ ಈ ಚುನಾವಣೆ आरूवरे कोटि कन्नडिगर चुनावणे चुनावणे शोषितर ध्वनि चुनावणे बडवर ध्वनि चुनावणे रैतर ध्वनि चुनावणे सन्मान्य सिद्दरामय्य साहेब्रु डीके शिवकुमार साहेब्रु नम्म कांग्रेसिन नायकर चुनावणे संदर्भदल्लि हेळिके बयसुत्तेने बंधुगळे नम्म क्षेत्रक्के ಈ ಉಪಚುನಾವಣೆ ಆಕಸ್ಮಿಕವಾಗಿ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ನಮ್ಮೆಲ್ಲ ಸಚಿವರು ಈ ಶರಣರ ನಾಡಿನಲ್ಲಿ ಬಂದಿದ್ದಾರೆ ಸಂತ ಶಿಶಿನಾಳ ಶರೀಫರು ಗುರು ಗೋವಿಂದ ಭಟ್ರು ಕನಕದಾಸರ ಜನ್ಮಸ್ಥಳ ಕಾರಡಿಗೆಯ ವೀರಭದ್ರಯ್ಯವರು ಬುಲ್ಗುರಿನ ಹಜರತ್ ಶಾ ಖಾದ್ರಿಯ ಪುಣ್ಯ ನೆಲಕ್ಕೆ ಬಂದಿದ್ದಾರೆ ಇದೆ ಸರ್ಕಾರ ಬಂದಿದೆ ಯಾಸೀರ್ ಖಾನ್ ಪಟಾನ್ ಗೆ ಎಂಎಲ್ಎ ಮಾಡ್ರಿ ಇದೆ ಸರ್ಕಾರ ಹತ್ರ ಹೋಗಿ ಒಂದೊಂದು ದಿವಸ ಒಬ್ಬೊಬ್ಬರ ಹೊತ್ತ ಕೆಲಸ ಮಾಡ್ಕೊಂಡು ಬಂದು ಮೂರು ವರ್ಷ ದಾಟಿ ಹೋಗ್ತದೆ ಯಾರು ಭಯ ಪಡಬೇಡ್ರಿ ಶಿಗ್ಗಾಂ ಕ್ಷೇತ್ರದ ಅಭಿವೃದ್ಧಿ ಪಟಾನ್ ಗೆ ಶಾಸಕ ಮಾಡೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ಕೊಡುವಂತದ್ದು ಆಗ್ತದೆ ಅನ್ನಂತ ಮಾತನ್ನು ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂತೇನೆ ಬಂಧುಗಳೇ ಬಿಜೆಪಿ ಅವರ ಬಂಡತನ ಬಿಜೆಪಿ ಅವರ ದುರಾಡಿದೆ 17 ವರ್ಷದ ಬಸವರಾಜ ಬೊಮ್ಮಾಯಿ ಆಡಳಿತ ಕಡಿವಾಣ ಹಾಕುವಂತ ಸಮಯ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಆ ಸಮಯ ಬಂದಿದೆ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಅದಕ್ಕೆ ಮೊದಲು ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಸುಳ್ಳು ಆರೋಪನ ಹೊರಿಸಿ ಐಡಿ ಇಟಿ ದಬ್ಬಾಳಿಕೆ ಮಾಡಿ ಅವರಿಗೆ ಹಿಂಸೆ ಕೊಟ್ಟರು ಆದರೆ ಕನಕಪುರ ಬಂಡೆ ಯಾರಪ್ಪಿ ಹೆದರಂತ ಆ ನಾಯಕ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸಿದ್ದರಾಮಯ್ಯರ ಮೇಲೆ ಮೂಡ ಅನ್ನಂತ ಸುಳ್ಳು ಆರೋಪನ್ನು ಮಾಡಿ ಮೂಡ ಹಗರಣನ್ನು ಸುಳ್ಳು ಆರೋಪನ್ನು ಮಾಡಿ ಬಿಜೆಪಿ ಅವರು ಬಂಡತನ ತೋರಿಸ್ತಿದ್ದಾರೆ ಆದರೆ ನಾನು ನಿಮ್ಮೆಲ್ಲರ ಕೈ ಮುಗಿದುಕೊಂತೇನೆ ನಮ್ಮ ತಾಯಿ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಸಾಕ್ಷಾತ್ ಸೀತಾ ದೇವಿ ಸಾಕ್ಷಾತ್ ಸೀತಾ ದೇವಿಯ ಮೇಲೆ ಆರೋಪ ಮಾಡಿದರೆ ಆ ನಮ್ಮ ತಾಯಿಯ ಶಾಪ ಬಿಜೆಪಿಗೆ ತಟ್ಟಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ತಾಯಿಯ ಶಾಪ ಆ ತಾಯಿಯ ಶಾಪ ಸುಳ್ಳು ಆರೋಪ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕಳೆದ 45 ವರ್ಷದಿಂದ ಕಳಂಕ ರಹಿತ ಆಡಳಿತ ಕೊಟ್ಟಿರತಕ್ಕಂತದ್ದು ಸ್ವಂತ ಮನೆ ಇಲ್ಲ ಮೈಸೂರಲ್ಲಿ ಬಾಡಿಗೆ ಮನೆಯಲ್ಲಿ ಇರತಕ್ಕಂತ ಮುಖ್ಯಮಂತ್ರಿ ಮೇಲೆ ಮಾಡ್ತಾರೆ ಬಿಜೆಪಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಇರಬಹುದು ಸದಾನಂದ ಗೌಡ ಇರಬಹುದು ಜಗದೀಶ್ ಶೆಟ್ಟರ್ ಇರಬಹುದು ಬಸವರಾಜ ಬೊಮ್ಮಾಯಿ ಇರಬಹುದು ಕೋಟ್ಯಾಂತರ ರೂಪಾಯಿ ಆಸ್ತಿ ವಿದೇಶದಲ್ಲಿ ದೇಶದಲ್ಲಿ ಮಾಡಿ ಚಂದ್ರಲೋಕದಲ್ಲಿ ಪ್ಲಾಟ್ ಮಾಡ್ಲಿಕ್ಕೆ ಸೈಟ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಮುಖ್ಯಮಂತ್ರಿಗೆ ಒಂದು ಮನೆ ಇಲ್ಲ ಇವತ್ತು ಸುಳ್ಳು ಆರೋಪನ ಮಾಡಿ ಮೂಡ ಅಂತ ಹಗಣ ಅಂತ ಹೇಳಿ ಈ ರಾಜ್ಯದ ಜನರಿಗೆ ತಪ್ಪು ದಾರಿ ಹೇಳಂತದ್ದು ಮಾಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಶರಣರ ನಾಡಿನ ಆಶೀರ್ವಾದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲಾ ಸಚಿವರಿಗೆ ಕಾಂಗ್ರೆಸ್ಗರಿಗೆ ನೀವು ಮಾಡ್ತೀರಿ ಅನ್ನಂತದ್ದು ನಾನು ನಂಬಿದ್ದೇನೆ ನಾನು ಕೂಡ ಮೂರು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ 2008 ರಲ್ಲಿ ಬಸವರಾಜ ಬೊಮ್ಮಾಯಿ ಮೇಲೆ ಕಡಿಮೆ ಅಂತರಲ್ಲಿ ಸೋತೆ 2013 ರಲ್ಲಿ ನನಗೆ ಹಿಂದೂ ಮುಸ್ಲಿಂ ಮಾಡಿ ಹೊಡೆದು ನನಗೆ ಆ ಟೈಮ್ ನಲ್ಲಿ ಹಿಂಸೆ ಕೊಟ್ಟರು 2018 ರಲ್ಲಿ ಖಾದ್ರಿ ಆತಂಕವಾದಿ ಜೊತೆ ಲಿಂಕ್ ಇದೆ ಅಂತ ಹೇಳಿ
ಬೊಮ್ಮಗೆ ಕೇಳ್ತೀನಿ ನಾನು ಆತಂಕಪಟ್ಟಿ ಇದ್ರೆ ನೀ ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ನನಗೆ ಜೈಲ್ ಕಳಿಸಿಲ್ಲ ಈ ಸವಾಲನ್ನು ನಾನು ಮಾಡ್ತೀನಿ ಹಾಗಾಗಿ ಈ ಚುನಾವಣೆ ಬಹಳ ಮಹತ್ವ ಪಡೆದಿದೆ 13ನೇ ತಾರೀಕು ದಿವಸ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಿ ಯಾಸಿರ್ ಖಾನ್ ಪಟಾನ್ಗೆ ವಿಧಾನಸೌಧಕ್ಕೆ ಒಂದು ಗಿಫ್ಟ್ ಆಗಿ ಕೊಡೋಣ ನಾಯಕರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ಕೊಡ್ತಿರಲಿಲ್ಲ ಜೋರಾಗಿ ಹೇಳಿ ಒಂದು ಗಿಫ್ಟ್ ಸರಣರ ನಾಡಿನಿಂದ ಪುಣ್ಯ ಭೂಮಿಯಿಂದ ಒಂದು ಗಿಫ್ಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವರಿಗೆ ಕೊಡುವಂತದ್ದು ನಾವು ತೀರ್ಮಾನ ಮಾಡಬೇಕು ಕೇವಲ 2 ದಿನ ಉಳಿದಿದೆ ನಿದ್ದೆ ಮಾಡಬೇಡ್ರಿ ಕೈ ಕಾಲು ಬಿಡ್ರಿ ಸರ್ಕಾರದ ಸಾಧನೆ ಪಂಚ ಗ್ಯಾರಂಟಿ ಸಾಮಾಜಿಕ ನ್ಯಾಯ ಶೋಷಿತ ಜನಾಂಗದ ಧ್ವನಿ ಎಲ್ಲ ಹೇಳ್ರಿ ಹೇಳಿ 13ನೇ ತಾರೀಕು ದಿವಸ ತಾಯಂದ್ರಿಗೆ ಮೊದಲು ಓಟ್ ಹಾಕಿಸ್ರಿ ಆಮೇಲೆ ನೀವು ಓಟ್ ಹಾಕಿ ಶಿಗ್ಗಾಂ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಬೇಕು ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಡಿರತಕ್ಕಂತ ಆರೋಪ ಸುಳ್ಳು ಅಂತ ಸಾಬೀತು ಮಾಡುವಂತ ಸಮಯ ಬಂದಿದೆ 13ನೇ ತಾರೀಕು ದಿವಸ ತಾವು ಆಶೀರ್ವಾದ ಮಾಡಬೇಕು ಇವತ್ತು ನಮ್ಮ ರಾಕೇಶ್ ಅಣ್ಣ ಸಿದ್ದರಾಮಯ್ಯ ನಮ್ಮ ಜೊತೆ ಇಲ್ಲ ಇಲ್ಲ ಆದ್ರೆ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಮಕ್ಕಳು ಅಂತ ಹೇಳಿ ನಿಮ್ಮ ಜೊತೆಲಿ ಇದೀವಿ ಅಂತ ಹೇಳಿ ಕೈ ಮುಗಿದು ಹೇಳಬೇಕು ಕೈ ಎತ್ತಿ ಹೇಳಬೇಕು ತಾವು ಶಿಗ್ಗಾಂ ಕ್ಷೇತ್ರದಿಂದ ಯಾಸಿರ್ ಖಾನ್ ಪಟಾನಿಗೆ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಚಪ್ಪಾಳೆ ಹೊಡೆದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧೈರ್ಯ ನೀಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ನಾನು ನಿಮ್ಮ ಸಹೋದರ ಈ ಕ್ಷೇತ್ರದ ಮಗ 24/7 ಯಾಸಿರ್ ಖಾನ್ ಪಟಾನ್ ನಾನು ಬೇನ್ಮರ್ದ ಮಂಜುನಾಥ್ ಕುನ್ನೂರ್ ಎಲ್ಲರೂ ಸೇರಿ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳು ಶಿಗ್ಗಾಂಗೆ ತರ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ